ಬಾಗಲಕೋಟೆ ಲೋಕಸಭಾ ಅಖಾಡಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಂಟ್ರಿ ಆಗ್ತಾ ಇದ್ದಾರೆ. April 29 ಬಾಗಲಕೋಟೆ ನಗರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದ್ರಿಂದ ಬಾಗಲಕೋಟೆಯ ಬಿಜೆಪಿಯ ಜಿಲ್ಲಾ ಘಟಕ ಅವರಿಗೆ ವಿಶೇಷವಾದ ಉಡುಗೊರೆಗಳನ್ನ ಕೊಡುವುದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ಬಾಗಲಕೋಟೆ ಜಿಲ್ಲೆ ಹೇಳಿ ಕೇಳಿ ನೇಕಾರರಿಗೆ ಅತ್ಯಂತ ಪ್ರಸಿದ್ಧವಾದಂತಹ ಜಿಲ್ಲೆ, ಜೊತೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಕರಕುಶಲಕರ್ಮಿಗಳು ಇರುವುದರಿಂದ ಅವರ ಕೈಯಾರೆ ತಯಾರಿಸಿದಂತಹ ವಸ್ತುಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀಡಲಾಗ್ತಾ ಇದೆ. ಈಗಳನ್ನ ಬಲಭಾಗದಲ್ಲಿ ನಾನು ತಮಗೆ ತೋರಿಸ್ತಾ ಇದ್ದೇನೆ. ಪಂಚಲೋಹದಿಂದ ಮಾಡಿದಂತಹ ಕಾಮಧೇನುವಿನ ಮೂರ್ತಿಯನ್ನ ಅವರಿಗೆ ಉಡುಗೊರೆಯಾಗಿ ನೀಡಲಾಗ್ತಾ ಇದೆ. ಜೊತೆಗೆ ಬಾಗಲಕೋಟೆ ಜಿಲ್ಲೆ ನೇಕಾರರಿಗೆ ಅತ್ಯಂತ ಫೇಮಸ್ ಆಗಿರುವುದರಿಂದ ನೇಕಾರರು ತಯಾರಿಸಿದಂತಹ ಶಲ್ಲೆಯನ್ನ ಪ್ರಧಾನಿ ಅವರಿಗೆ ನೀಡಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಂಡಂತಹ ರಾಮ ಮಂದಿರದ ಗರ್ಭಗುಡಿಯಲ್ಲಿನ ಭವ್ಯ ಮೂರ್ತಿಯ ಭಾವಚಿತ್ರವನ್ನ ಬಾಗಲಕೋಟೆಯ ಬಿಜೆಪಿಯ ಜಿಲ್ಲಾ ಘಟಕ ಪ್ರಧಾನಿಯವರಿಗೆ ಉಡುಗೊರೆಯಾಗಿ ನೀಡ್ತಾ ಇದೆ. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಇಂದೇ ಸಂಪರ್ಕಿಸಿ 7788994944 ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಬಾಗಲಕೋಟೆ ಜಿಲ್ಲೆ ಹಲವು ವಿಶೇಷಗಳಿಗೆ ವಿಶೇಷತೆಯನ್ನ ಪಡೆದಿರುವಂತಹ ಜಿಲ್ಲೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ ಕುಂದರ್ಗಿ ಕಂಬಳಿಗಳು ಕೂಡ ರಾಜ್ಯದಲ್ಲಿ ಅತ್ಯಂತ ಫೇಮಸ್ ಆಗಿವೆ. ಈ ಕಂಬಳಿಗಳನ್ನ ಕೊಡುವುದು ಕೂಡ ಒಂದು ಶುಭ ಸೂಚನೆಯ ಸಂಕೇತ ಎನ್ನುವುದು ಧಾರ್ಮಿಕ ನಂಬಿಕೆ ಇರುವುದರಿಂದ ಬಾಗಲಕೋಟೆಯ ಬಿಜೆಪಿಯ ಜಿಲ್ಲಾ ಘಟಕ ಕಂಬಳಿಯನ್ನ ಕೊಡುವುದರ ಜೊತೆಗೆ ಯಾಲಕ್ಕಿ ಹಾರವನ್ನ, ಅಂದ್ರೆ ವಿಶೇಷವಾಗಿ ತಯಾರಿಸಿದ ಯಾಲಕ್ಕಿ ಹಾರವನ್ನ ಅವರಿಗೆ ಉಡುಗೊರೆಯಾಗಿ ನೀಡಿ ಅವರಿಗೆ ಹಾರವನ್ನ ಹಾಕಿ ಸನ್ಮಾನಿಸುವುದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಬಿಜೆಪಿ ಘಟಕದ ಪ್ರಮುಖರಿದ್ದಾರೆ, ಬಾಗಲಕೋಟೆ ಜಿಲ್ಲೆಯ ಮಾಧ್ಯಮ ವಕ್ತಾರರಿದ್ದಾರೆ, ಬಿಜೆಪಿಯ ಜಿಲ್ಲಾ ವಕ್ತಾರರಿದ್ದಾರೆ, ಜೊತೆಗೆ ಉಪಾಧ್ಯಕ್ಷರಿದ್ದಾರೆ, ಹಲವು ಜನ ಮುಖಂಡರಿದ್ದಾರೆ, ಅವರನ್ನೇ ಮಾತನಾಡಿಸೋಣ. ಸರ್, ಏನೇನು ವಿಶೇಷ ಉಡುಗೊರೆ ಕೊಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಿ, ಏನೇನು ಮಾತಾಡ್ತೀರಿ? ಇವತ್ತು ಬಾಗಲಕೋಟೆಗೆ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಗಮಿಸುವುದೇ ಒಂದು ಹಬ್ಬದ ವಾತಾವರಣ. ಅವರಿಗೆ ಪ್ರತಿ ಸಲ ಬಂದಾಗೂ ಏನಾದರೂ ವಿಶೇಷವಾಗಿ ಒಂದು ಉಡುಗೊರೆ ನೀಡಬೇಕಂತೇಳಿ ಎಲ್ಲ ಪದಾಧಿಕಾರಿಗಳು, ಹಿರಿಯರು ಎಲ್ಲ ಸೇರಿಕೊಂಡು ನಾವಿವತ್ತು ನಿರ್ಧಾರ ಮಾಡಿದಾಗ ಪಂಚಲೋಹದ ಮುಕ್ಕೋಟಿ ದೇವರು ಇರತಕ್ಕಂಥ ಗೋಮಾತೆಯ ಕಾಮಧೇನುವನ್ನು ನೀಡುವ ಒಂದು ವಿಚಾರ ಮಾಡಿ ಒಂದು ಕರಕುಶಲ ಕರ್ಮಿಗಳು ನಿರ್ಮಾಣ ಮಾಡಿದಂಥ ಒಂದು ಒಂದು ಮೂರ್ತಿಯನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಕೊಡ್ತಾ ಇದ್ವಿ. ಅತಿ ಖುಷಿಯಿಂದ ಹೇಳಬೇಕಂತಂದರೆ ಏನು ವಿಶ್ವಕರ್ಮರಿಗೆ ಅವರೇನು ಅನೇಕ ಯೋಜನೆಗಳನ್ನು ಮಾಡಿಕೊಟ್ರು, ಅದೇ ವಿಶ್ವಕರ್ಮ ಇವತ್ತು ನಿರ್ಮಾಣ ಮಾಡಿದಂಥ ಒಂದು ಮೂರ್ತಿಯನ್ನು ಇವತ್ತು ನೀಡುವುದು ನಮಗೂ ಕೂಡ ಹೆಮ್ಮೆ ಅನಿಸಿದೆ. ಜೊತೆಗೆ ನೇಕಾರರು ಕೂಡ ಅತ್ಯಂತ ಜಿಲ್ಲೆ, ನಮ್ಮ ಫೇಮಸ್ ಆಗಿರೋ ಜಿಲ್ಲೆ, ಹೀಗಾಗಿ ಆ ಶಲ್ಯನ್ನು ಕೂಡ ಕೊಡಲಾಗ್ತಾ ಇದೆ. ಇದ್ರ ಬಗ್ಗೆ ಯಾರು ಮುಖಂಡರು ಯಾರು ಮಾತಾಡ್ತಾರೆ? ಅಶೋಕ. ನೇಕಾರರು ಇರ್ತಕ್ಕಂಥ ನಮ್ಮ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಜನ ನೇಕಾರರಿದ್ದಾರೆ. ಅವರು ಒಂದು ಅಭಿಮಾನದಿಂದ ನರೇಂದ್ರ ಮೋದಿಜಿಯವರು ಯಾವಾಗ ಯಾವಾಗ ಬಾಗಲಕೋಟೆಗೆ ಬಂದಿದ್ದಾರೆ ಅವಾಗ ಅವರೇ ಪ್ರೀತಿಯಿಂದ ಖುಷಿಯಿಂದ ಆ ಒಂದು ಶಲ್ಯನ್ನು ನೇಯ್ದು ನಮ್ಮದು ಒಂದು ಕೂಡ ನರೇಂದ್ರ ಮೋದಿಯವರಿಗೆ ಸೇವೆಯನ್ನು ಸಮರ್ಪಣೆ ಆಗಲಿ ಅಂತಕ್ಕಂಥದ್ದನ್ನು ಭಾವನೆ ಇಟ್ಕೊಂಡು ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ನೇಕಾರರು ಅದನ್ನು ಶಲ್ಯನ್ನು ಕೊಟ್ಟಿದ್ದಾರೆ. ಭಾವಚಿತ್ರ ವಿಶೇಷವಾಗಿ ನಡೀತಾ ಇದ್ದೀರಿ ಅಯೋಧ್ಯೆ ರಾಮದ ಬಗ್ಗೆ. ವಿಶೇಷವಾಗಿ 500 ವರ್ಷದ ಇತಿಹಾಸ ಆಗಿರ್ತಕ್ಕಂಥ ಶ್ರೀರಾಮ ಮಂದಿರದ ಉದ್ಘಾಟನೆ ಆದ ನಂತರ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ನಾಳೆಗೆ ನಮ್ಮ ಬಾಗಲಕೋಟೆ ನಗರಕ್ಕೆ ಆಗಮಿಸಿದ್ದಾರೆ. ಅದರ ವಿಶೇಷವಾಗಿ ನಮ್ಮ ಶ್ರೀರಾಮ ಮಂದಿರದ ಒಂದು ಫೋಟೋವನ್ನು ತಯಾರು ಮಾಡಿ ಅವರಿಗೆ ಉಡುಗೊರೆಯಾಗಿ ನೀಡಲು ನಾವು ಇಚ್ಛೆಪಡ್ತೀವಿ. ಬಿಜೆಪಿ ಜಿಲ್ಲಾ ವಕ್ತಾರ ಸತ್ಯನಾರಾಯಣ ಏನು ಹೇಳ್ತೀರಿ, ಕಂಬಳಿ ಕೊಡ್ತಾ ಇದ್ರಿ ವಿಶೇಷ ಯಾಕೆ? ವಿಶೇಷವಾಗಿ ಕಂಬಳಿ ಒಂದು ನಮ್ಮ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಸೂಚಕ ಇದು. ಇದು ಒಂದು ಶುಭ ಸೂಚಕ. ಇದು ವಿಶೇಷವಾಗಿ ಮೋದಿಯವ್ರಿಗೆ ಇದು ಯಾಕೆ ಈ ಸಂದರ್ಭದಲ್ಲಿ ಕೊಡ ಮಾಡುವುದು ಅಂತಂದರೆ, ಒಂದು ಕಳೆದ ಒಂದು ದಶಕದ ಅವರ ಕಾರ್ಯಗಳನ್ನು ನಾವು ಇದು ಕೊಡೋದು ಏನು ದೊಡ್ಡದಲ್ಲ, ಬಹಳ ಒಂದು ಸಣ್ಣ ಒಂದು ಅಲ್ಪ ಕಾರಣಕ್ಕೆ ನಮ್ಮ ಪರವಾಗಿ ಪಕ್ಷದ ಕಾರ್ಯಕರ್ತರು, ಪಕ್ಷದ ಪದಾಧಿಕಾರರು, ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಜಿಲ್ಲಾ ಘಟಕದ ಪರವಾಗಿ ಎರಡು ಅವಳಿ ಕ್ಷೇತ್ರಗಳ ಪ್ರಚಾರಾರ್ಥವಾಗಿ ಬಂದಾಗ ಈ ಒಂದು ಶುಭಸೂಚಕವಾದಂಥ ಮತ್ತೊಂದು ಚಿಹ್ನೆ ಕೊಟ್ಟು ಮತ್ತೆ ಮುಂದಿನ ಸಾರಿ ಪ್ರಧಾನಮಂತ್ರಿಗಳು ಮೋದಿಜಿಯವರು ಪ್ರಧಾನಿಯಾಗುವ ಶುಭಸೂಚಕ ಇದನ್ನು ನಾವು ಅರ್ಪಣೆ ಮಾಡಬಯಸ್ತಾ ಇದ್ದೀವಿ ಸನ್ಮಾನ್ಯ ಪ್ರಧಾನಿಗಳಿಗೆ. ಒಟ್ಟಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಗಲಕೋಟೆಗೆ ಆಗಮಿಸ್ತಾ ಇರುವುದರಿಂದ ಅತ್ಯಂತ ಹುರುಪು ಹುಮ್ಮಸ್ಸಿನಲ್ಲಿರುವ ಬಾಗಲಕೋಟೆ ಬಿಜೆಪಿಯ ಜಿಲ್ಲಾ ಘಟಕ ಅವರಿಗೆ ವಿಶೇಷವಾದ ಉಡುಗೊರೆಗಳನ್ನು ಕೊಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಗಲಕೋಟೆ ಲೋಕಸಭಾ ಅಖಾಡಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ.
ಕ್ಯಾಮರಾಮನ್ ಮಲ್ಲಪ್ಪ ಜೊತೆ ಸೋಮಶೇಖರ್ ಪೂಜಾರ್, ಬಿಟಿವಿ, ಬಾಗಲಕೋಟೆ.